ಭಗವದ್ಗೀತೆಯ ಉಪನ್ಯಾಸಗಳು ಸಂಪುಟ ಒಂದು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಹೊಳೆನರಸೀಪುರ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಹೊಳೆನರಸೀಪುರ ಇವರ ಕೃತಿ ಅದರಲ್ಲಿ 36ನೇ ವಿಚಾರ ಸರ್ವಕರ್ಮ ಸನ್ಯಾಸವು ಸಮದರ್ಶನವು ಎನ್ನತಕ್ಕಂಥದ್ದು ಭಗವದ್ಗೀತೆಯ 5ನೇ ಅಧ್ಯಾಯದ 10ರಿಂದ 18ರವರೆಗಿನ ಶ್ಲೋಕಗಳ ಮೇಲಿನ ಶ್ರೀಗಳವರ ಉಪನ್ಯಾಸ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಮೊದಲಿಗೆ ಆ ಭಗವದ್ಗೀತೆಯ ಮೂಲ ಶ್ಲೋಕಗಳು ಮತ್ತು ಸರಳ ಅರ್ಥವನ್ನು ನೋಡೋಣ ಆಮೇಲೆ ಶ್ರೀಗಳ ಉಪನ್ಯಾಸವನ್ನು ನೋಡೋಣ 5ನೇ ಅಧ್ಯಾಯ 10ನೇ ಶ್ಲೋಕ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಮಿವಾಂಭಸ ಯಾವ ಪುರುಷನು ಎಲ್ಲ ಕರ್ಮಗಳನ್ನು ಪರಮಾತ್ಮನಲ್ಲಿ ಅರ್ಪಣೆ ಮಾಡಿ ಯಹ ಬ್ರಹ್ಮಣಿ ಕರ್ಮಾಣಿ ಆದಾಯ ಸಂಗಂ ತ್ಯಕ್ತ್ವಾ ಮತ್ತು ಆಸಕ್ತಿಯನ್ನು ತ್ಯಾಗ ಮಾಡಿ ಕರೋತಿ ಕರ್ಮವನ್ನು ಮಾಡುತ್ತಾನೋ ಆ ಪುರುಷನು ಸಹ ಪದ್ಮಪತ್ರಂ ಇವ ಅಂಬಸಾ ಪದ್ಮಪತ್ರಂ ಇವ ನೀರಿನಲ್ಲಿ ಇರುವ ಕಮಲದ ಎಲೆಯು ನೀರಿನಿಂದ ಹೇಗೆ ಲಿಪ್ತವಾಗುವುದಿಲ್ಲವೋ ಅದರಂತೆ ಪಾಪೇನ ನ ಲಿಪ್ಯತೆ ಪಾಪದಿಂದ ಲಿಪ್ತನಾಗುವುದಿಲ್ಲ ಅಂಟಿಕೊಳ್ಳುವುದಿಲ್ಲ ಅವನಿಗೆ ಪಾಪ ಅಂಥೇಳಿ ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರುವಂತೆ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ ಕರ್ಮಯೋಗಿಗಳು ಮಮತ್ವ ಬುದ್ಧಿರಹಿತರಾಗಿ ಕೇವಲ ಇಂದ್ರಿಯಗಳು ಮನಸ್ಸು ಬುದ್ಧಿ ಮತ್ತು ಶರೀರದ ಮೂಲಕ ಆಗುವ ಎಲ್ಲ ಕ್ರಿಯೆಗಳಲ್ಲಿ ಆಸಕ್ತಿಯನ್ನು ತ್ಯಾಗ ಮಾಡಿ ಅಂತಃಕರಣದ ಶುದ್ಧಿಗಾಗಿ ಕರ್ಮವನ್ನು ಮಾಡುತ್ತಾರೆ ಕಾಯೇನ ಮನಸಾ ಬುದ್ಧಿಯ ಕೇವಲೈ ಇಂದ್ರಿಯೈ ಅಪಿ ಯೋಗಿನಃ ಕರ್ಮ ಕುರುವಂತೆ ಸಂಗಂ ತ್ಯಕ್ತ್ವಾ ಆತ್ಮಶುದ್ಧಯೇ ಯುಕ್ತಃ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ ಕರ್ಮಯೋಗಿಯೂ ಕರ್ಮಗಳ ಫಲಗಳನ್ನು ತ್ಯಾಗ ಮಾಡಿ ಭಗವತ್ಪ್ರಾಪ್ತಿ ರೂಪವಾದ ಶಾಂತಿಯನ್ನು ಪಡೆಯುತ್ತಾನೆ ಮತ್ತು ಸಕಾಮ ಪುರುಷನು ಅಂದರೆ ಕರ್ಮಯೋಗಿ ಅಲ್ಲದವನು ಕಾಮನ್ಯ ಪ್ರೇರಣೆಯಿಂದ ಫಲದಲ್ಲಿ ಆಸಕ್ತನಾಗಿ ಬಂಧಿತನಾಗುತ್ತಾನೆ ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶೀ ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ ನಕಾರಯನ್ ಅಂತಃಕರಣವು ಯಾರ ವಶದಲ್ಲಿಯೋ ಇದೆಯೋ ಅಂತಹ ಸಾಂಖ್ಯಯೋಗವನ್ನು ಆಚರಿಸುವ ಪುರುಷನು ಮಾಡದೆ ಮತ್ತು ಮಾಡಿಸದೇ ಇರುತ್ತಲೇ ನವದ್ವಾರಗಳುಳ್ಳ ಶರೀರ ರೂಪಿ ಪುರದಲ್ಲಿ ಎಲ್ಲ ಕರ್ಮಗಳನ್ನು ಮನಸ್ಸಿನಿಂದ ತ್ಯಜಿಸಿ ಆನಂದಪೂರ್ವಕವಾಗಿ ಸಚ್ಚಿದಾನಂದ ಘನ ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿತನಾಗಿರ್ತಾನೆ ನ ಕರ್ತೃತ್ವ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ ಪರಮೇಶ್ವರನು ಮನುಷ್ಯರ ಕರ್ತೃತ್ವವಾಗಲಿ ಕರ್ಮಗಳಾಗಲಿ ಮತ್ತು ಕರ್ಮಫಲ ಸಂಯೋಗವಾಗಲಿ ರಚಿಸುವುದಿಲ್ಲ ಆದರೆ ಪ್ರಕೃತಿಯೇ ವರ್ತಿಸುತ್ತಿದೆ ಅರ್ಥಾತ್ ಗುಣಗಳೇ ಗುಣಗಳಲ್ಲಿ ವರ್ತಿಸ್ತಾ ಇವೆ ಸತ್ವ ರಜ ತಮ ಇತ್ಯಾದಿ ಗುಣಗಳು ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ಸರ್ವವ್ಯಾಪಿಯಾದ ಪರಮೇಶ್ವರನು ಯಾರ ಪಾಪಕರ್ಮವನ್ನಾಗಲಿ ಮತ್ತು ಶುಭಕರ್ಮವನ್ನಾಗಲಿ ಸ್ವೀಕರಿಸುವುದಿಲ್ಲ ಆದರೆ ಅಜ್ಞಾನದ ಮೂಲಕ ಜ್ಞಾನವು ಮುಚ್ಚಲ್ಪಟ್ಟಿದೆ ಅದರಿಂದಲೇ ಎಲ್ಲ ಅಜ್ಞಾನಿ ಮನುಷ್ಯರು ಮೋಹಿತರಾಗುತ್ತಿದ್ದಾರೆ ಜ್ಞಾನೇನ ದು ತದಜ್ಞಾನಂ ಯೇಷಾಂ ನಾಶಿತವಾತ್ಮನಃ ತೇಷಾಂ ಆದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ ಆದರೆ ಯಾರ ಆ ಅಜ್ಞಾನವು ಪರಮಾತ್ಮನ ತತ್ವಜ್ಞಾನದ ಮೂಲಕ ನಾಶ ಮಾಡಲ್ಪಟ್ಟಿದೆಯೋ ಅವನ ಆ ಜ್ಞಾನವು ಸೂರ್ಯನಂತೆ ಆ ಸಚ್ಚಿದಾನಂದ ಘನನಾದ ಪರಮಾತ್ಮನನ್ನು ಪ್ರಕಾಶಗೊಳಿಸುತ್ತದೆ ತದ್ಬುದ್ಧಯಸ್ತದಾತ್ಮನಸ್ತನ್ನಿಷ್ಠಾಸ್ತತ್ಪರಾಯಣಾ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಹ ಯಾರ ಮನಸ್ಸು ಪರಮಾತ್ಮನಲ್ಲಿ ತದ್ರೂಪವಾಗಿದೆಯೋ ಯಾರ ಬುದ್ಧಿಯು ಪರಮಾತ್ಮನಲ್ಲಿ ತದ್ರೂಪವಾಗಿದೆಯೋ ಮತ್ತು ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿಯೇ ಯಾರಿಗೆ ನಿರಂತರವಾದ ಏಕೀಭಾವದ ಸ್ಥಿತಿ ಇದೆಯೋ ಅಂತಹ ಪರಮಾತ್ಮ ಪರಾಯಣರಾದ ಪುರುಷರು ಜ್ಞಾನದ ಮೂಲಕ ಪಾಪರಹಿತರಾಗಿ ಅಪುನರಾವೃತ್ತಿಯನ್ನು ಅರ್ಥಾತ್ ಪರಮಗತಿಯನ್ನು ಪಡೆಯುತ್ತಾರೆ ಪುನಃ ಹುಟ್ಟದ ಪುನರಾವೃತ್ತಿ ಆಗದ ಪರಮಗತಿಯನ್ನು ಮೋಕ್ಷವನ್ನು
ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ಆ ಜ್ಞಾನಿಗಳಾದವರು ವಿದ್ಯಾ ಮತ್ತು ವಿನಯಯುಕ್ತರಾದ ಬ್ರಾಹ್ಮಣನಲ್ಲಿ ಹಾಗೂ ಹಸು ಆನೆ ನಾಯಿ ಮತ್ತು ಚಾಂಡಾಲನಲ್ಲಿಯೂ ಸಹ ಸಮದರ್ಶಿಗಳಾಗಿ ಇರ್ತಾರೆ. ಇದು 10-18 ಶ್ಲೋಕಗಳು. ಸರ್ವಕರ್ಮ ಸನ್ಯಾಸವು ಸಮದರ್ಶನವು ಅಂಥೇಳಿ ಈಗ ಅದನ್ನು ಅದರ ಮೇಲಿನ ಉಪನ್ಯಾಸ ಭಾಗವನ್ನು ನೋಡೋಣ. ಶ್ರೀಗಳ ಉಪನ್ಯಾಸ. ಭಗವಂತನು ಕರ್ಮಸನ್ಯಾಸಕ್ಕಿಂತ ಕರ್ಮಯೋಗವು ಹೆಚ್ಚಿನದು ಎಂದಿದ್ದಾನೆ. ಇದರ ಅಭಿಪ್ರಾಯವೇನೆಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿರಬೇಕು. ಅರ್ಜುನನು ಎರಡರಲ್ಲಿ ಯಾವುದು ಉತ್ತಮ ಎಂದು ಕೇಳಿರುತ್ತಾನೆ. ಸಾಧಕರು ಎರಡಂತಸ್ತಿನವರು ಇರುವುದರಿಂದ ಅವರವರ ಅಂತಸ್ತಿಗೆ ತಕ್ಕಂತೆ ಕರ್ಮಸನ್ಯಾಸ ಅಂದರೆ ಕರ್ಮವನ್ನು ಬಿಟ್ಟು ಬಿಡುವುದು ಮತ್ತು ಕರ್ಮಯೋಗ ಕರ್ಮವನ್ನು ಫಲದ ಆಶೆ ಇಲ್ಲದೆ ಮಾಡುವುದು ಇವೆರಡೂ ಯುಕ್ತವಾದ ಸಾಧನಗಳಾಗಿರ್ತವೆ. ಆದರೆ ಯಾವನ ಮನಸ್ಸು ಅಶುದ್ಧವಾಗಿರುವುದರಿಂದ ಪರಮಾರ್ಥ ತತ್ವವನ್ನು ತಿಳಿದುಕೊಳ್ಳಲು ಅದು ಶಕ್ತವಾಗಿರುವುದಿಲ್ಲವಂಥವನಿಗೆ ಕರ್ಮಯೋಗವೇ ಅನುಕೂಲವಾಗಿರುತ್ತದೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ನಿಪ್ಯತೆ ನ ಸ ಪಾಪೇನ ಪದ್ಮಪತ್ನಮಿವಾಂಭಸ. ಯಾವನು ಸಕಲ ಕರ್ಮಗಳನ್ನು ಈಶ್ವರನಿಗೆ ಅರ್ಪಿಸಿ ಸಂಘವನ್ನು ಬಿಟ್ಟು ಮಾಡುತ್ತಿರುವನು ಅವನಿಗೆ ತಾವರೇ ಎಲೆಗೆ ನೀರು ಅಂಟದಿರುವಂತೆ ಪಾಪ ಉಂಟುವುದಿಲ್ಲ. ಯಾವನ ಅಂತಃಕರಣಕ್ಕೆ ತತ್ವವನ್ನು ತಿಳಿಯಲು ಶಕ್ತಿಯು ಸಾಲದಿರುವುದು ಅದು ರಾಗದ್ವೇಷಾದಿಂದ ಕಲುಷಿತವಾಗಿರುತ್ತದೆ. ಆದ್ದರಿಂದ ತತ್ವದರ್ಶನಕ್ಕೆ ಬೇಕಾಗಿರುವುದು ಅಂತಃಕರಣ ಶುದ್ಧಿ. ಅದು ಶುದ್ಧವಾದರೆ ಕನ್ನಡಿಯಲ್ಲಿ ತನ್ನ ಮುಖವನ್ನು ತಾನೇ ನೋಡಿಕೊಳ್ಳುವಂತೆ ಸುಲಭವಾಗಿ ಆತ್ಮನನ್ನು ಕಂಡುಕೊಳ್ಳಬಹುದು. ಅಂತಃಕರಣ ಶುದ್ಧಿಗೆ ಕರ್ಮಯೋಗವೇ ಉಪಾಯ. ನೀರಿನಲ್ಲಿ ಬಿದ್ದು ಕೊಳೆಯುತ್ತಿರುವ ಗಂಧದ ಕೊರಡನ್ನು ತೇದರೆ ಮೇಲಿನ ಕೊಳೆಯು ಹೋಗಿ ಒಳಗೆ ಸಹಜವಾಗಿರುವ ಸುವಾಸನೆ ಹೊರಸೂಸುವಂತೆ ಕರ್ಮಯೋಗದಿಂದ ಶರೀರ ಮನಸ್ಸು ಬುದ್ಧಿ ಇಂದ್ರಿಯ ಇವುಗಳೆಲ್ಲವನ್ನು ಸಂಗರಹಿತವಾದ ಈಶ್ವರಾರ್ಪಣ ರೂಪವಾದ ಕರ್ಮದಿಂದ ತೇದರೆ ಆತ್ಮಶುದ್ಧಿಯಾಗ್ತದೆ. ಅದರಲ್ಲಿನ ಏಕಾಗ್ರತೆಯ ಪರಿಮಳವು ತೋರಿಕೊಳ್ಳುತ್ತದೆ. ಮುಂದೆ ತತ್ವದರ್ಶನವು ಸುಲಭವಾಗಿ ವಶವಾಗ್ತದೆ. ಕರ್ಮಯೋಗದಲ್ಲಿರುವ ಮುಖ್ಯವಾದ ಭಾಗವು ಯಾವುದೆಂದರೆ ಈಶ್ವರನಲ್ಲಿಯೇ ಚಿತ್ತವಿಟ್ಟಿರುವಂಥದ್ದು. ಯಾವನು ತನ್ನ ಚಿತ್ತವನ್ನು ಈಶ್ವರನಲ್ಲಿಯೇ ಇಟ್ಟು ಈಶ್ವರ ಪ್ರೀತ್ಯರ್ಥವಾಗಿ ಈ ಕರ್ಮವನ್ನು ಮಾಡುವೇನೇ ಹೊರತು ನನಗೆ ಇದರಿಂದ ಯಾವ ಫಲವೂ ಆಗಬೇಕಾದದ್ದು ಇರುವುದಿಲ್ಲ, ಭಗವತ್ ಪ್ರೀತ್ಯರ್ಥವಾಗಿ ಮಾಡುತ್ತೇನೆ ಅಂತೇಳಿ ಹಾಗೆ ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು. ಈ ರೀತಿ ಮನಸ್ಸನ್ನು ಸಮಾಧಾನ ಸ್ಥಿತಿಯಲ್ಲಿ ಇಟ್ಟುಕೊಂಡಿರುವನು ಅವನು ಫಲವನ್ನು ಬಿಟ್ಟದ್ರಿಂದ ಚಿತ್ತಶುದ್ಧಿ ಜ್ಞಾನಪ್ರಾಪ್ತಿ ಸರ್ವಕರ್ಮ ಸನ್ಯಾಸ ಜ್ಞಾನನಿಷ್ಠೆ ಇವುಗಳನ್ನು ಕ್ರಮಕ್ರಮವಾಗಿ ಹೊಂದಿ ಮುಕ್ತನಾಗ್ತಾನೆ. ಆದರೆ ಯಾವನು ಫಲಾಸಕ್ತನಾಗಿಯೇ ಇರುವನು ಅವನು ಕಾಮದ ಪ್ರೇರಣೆಗೊಳಪಟ್ಟು ತನ್ನ ಇಚ್ಛೆಯಂತೆ ಕರ್ಮಗಳನ್ನು ಮಾಡಿ ಬದ್ಧನಾಗ್ತಾನೆ, ಬಂಧಿಸಲ್ಪಡ್ತಾನೆ. ಆದ್ದರಿಂದ ಅರ್ಜುನನೇ, ನೀನು ಈಶ್ವರನಲ್ಲಿ ಚಿತ್ತವನ್ನಿಟ್ಟ ಕರ್ಮಯೋಗಿಯಾಗು ಎಂದು ಭಗವಂತನು ಉಪದೇಶಿಸುತ್ತಾನೆ. ಕರ್ಮಯೋಗದಲ್ಲಿ ಎರಡನೇ ಹಂತ ಇದೆ. ಮೊದಲನೆಯದು ಫಲಾಪೇಕ್ಷೆ ಇಲ್ಲದ ಕರ್ಮವನ್ನು ಮೊದಲು ಹೇಳಿದ್ದಾರೆ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತೇಳಿ ಅಲ್ಲಿ ಫಲದ ಆಸಕ್ತಿ ಇಲ್ಲದೆ ಕರ್ಮವನ್ನು ಮಾಡುವಂತ ಹೇಳಿದ ಆ ಕರ್ಮಯೋಗ. ಇಲ್ಲಿ ಈಶ್ವರಾರ್ಪಣ ಬುದ್ಧಿಯಿಂದ ಭಗವದರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡುವಂತ ಎರಡನೇ ಹಂತದ ಕರ್ಮವನ್ನು ಹೇಳಿದೆ. ಇನ್ನು ಮೂರನೇ ಹಂತದ ಕರ್ಮಯೋಗ ಯಾವುದು? ಅಕರ್ತೃತ್ವ ಕರ್ಮಯೋಗ. ಅಂದರೆ ಮಾಡುವವನೇ ತಾನಲ್ಲ, ಇಂದ್ರಿಯ ಮನಸ್ಸು ಬುದ್ಧಿ ದೇಹ ಇತ್ಯಾದಿಗಳು ಅವುಗಳ ಪಾಡಿಗೆ ಅವುಗಳು ಮಾಡ್ತಾ ಇವೆ. ಮಾಡುವವನು ತಾನಲ್ಲ, ಅವುಗಳಿಗೆಲ್ಲ ಸಾಕ್ಷಿಯಾಗಿರತಕ್ಕಂತಹ ಚೈತನ್ಯ ಸ್ವರೂಪವೇ ತಾನು ಅಂತೇಳಿ ತಿಳ್ಕೊಳ್ಳುವಂಥದ್ದು ಅಕರ್ತೃತ್ವ ಅಭೋಕ್ತೃತ್ವ ಯೋಗ. ಫಲಗಳನ್ನು ಉಣ್ಣುವುದು ಕೂಡ ನಾನಲ್ಲ, ಕರ್ಮಗಳನ್ನು ಮಾಡುವನು ನಾನಲ್ಲ, ಈ ಶರೀರಾದಿಗಳೇ ಮಾಡ್ತಾ ಇವೆ, ಶರೀರಾದಿಗಳು ಉಣ್ಣುತ್ತವೆ ಅದರ ಫಲಗಳನ್ನು ಅಂತೇಳಿ ತಿಳ್ಕೊಳ್ಳುವಂಥದ್ದು. ತಾನು ಕೇವಲ ಸಾಕ್ಷಿ ಎಲ್ಲದಕ್ಕೂ, ಸರ್ವಾಂತರ್ಯಾಮಿ, ಎಲ್ಲರೊಳಗಿರುವ ಆತ್ಮಸ್ವರೂಪ ತಾನೇ ಅಂತೇಳಿ ತಿಳ್ಕೊಳ್ಳುವಂಥದ್ದು. ಇದು ಅಕರ್ತೃತ್ವ ಅಭೋಕ್ತೃತ್ವ ಕರ್ಮಯೋಗ. ಈ ಕರ್ಮಯೋಗದಲ್ಲಿ ಮೂರು ಹಂತಗಳನ್ನು ಇಲ್ಲಿ ನಾವು ಗುರುತಿಸಬಹುದು ಪ್ರಧಾನವಾಗಿ ಭಗವದ್ಗೀತೆಯಲ್ಲಿ. ಒಂದು ಫಲಾಭಿಸಂಧಿರಹಿತ ಕರ್ಮಯೋಗ, ಇನ್ನೊಂದು ಭಗವದರ್ಪಣ ಕರ್ಮಯೋಗ, ಇನ್ನೊಂದು ಅಕರ್ತೃತ್ವ ಅಭೋಕ್ತೃತ್ವ ಕರ್ಮಯೋಗ. ಅಂದರೆ ಅದು ಜ್ಞಾನಯೋಗವೇ ನಿಜವಾಗಿ, ಅಕರ್ತೃತ್ವ ಅಭೋಕ್ತೃತ್ವ ಕರ್ಮಯೋಗ ಅಂತ ಹೇಳಿದರೆ ಇರಲಿ. ಆದರೆ ಯಾವನು ಪರಮಾರ್ಥದರ್ಶಿಯೋ ಅವನು ಸರ್ವಕರ್ಮ ಸನ್ಯಾಸಕ್ಕೆ ತಕ್ಕವನು. ಅಂಥವನು ಸಕಲ ಕರ್ಮಗಳನ್ನು ಮನಸ್ಸಿನಿಂದ ಸನ್ಯಾಸ ಮಾಡಿರ್ತಾನೆ. ಮನಸ್ಸಿನಿಂದ ಸನ್ಯಾಸ ಮಾಡಿರ್ತಾನೆ ಎಂದದ್ರಿಂದ ಕಾಯಿಕ ವಾಚಿಕ ಕರ್ಮಗಳು ಅವನಿಗೆ ನಿಜವಾಗಿ ಉಂಟೆಂಬ ಅಭಿಪ್ರಾಯವನ್ನು ಕಲ್ಪಿಸಬಾರದು. ಶರೀರದಿಂದಲಾಗಲಿ ವಾಕಿನಿಂದಲಾಗಲಿ ಮಾಡುವ ಕರ್ಮಗಳಿಗೆ ಮನಸ್ಸಿನ ಸಹಾಯ ಅವಶ್ಯವಾಗಬೇಕಾಗುವುದರಿಂದ ಸರ್ವಕರ್ಮಗಳನ್ನು ಅವನು ಸನ್ಯಾಸ ಮಾಡಿರ್ತಾನೆ ಎಂದೇ ಅರ್ಥ. ಹಿಂದೆ ಹೇಳಿರುವಂತೆ ಇಂತಹ ತತ್ವ ಜ್ಞಾನಿಯು ಗೃಹಸಾಶ್ರಮದಲ್ಲಿ ಇದ್ದರೂ ಮಿಕ್ಕವರಂತೆ ಕರ್ಮಗಳನ್ನು ಮಾಡುವಂತೆ ತೋರಿದರೂ ನಿಜವಾಗಿ ಅವನು ಯಾವ ಕರ್ಮವನ್ನು ಮಾಡುತ್ತಿರುವುದಿಲ್ಲ. ಅವನಿಗೆ ಕ್ರಿಯೆ ಕಾರಕ ಫಲ ಎಲ್ಲವೂ ಬ್ರಹ್ಮವೇ ಆಗಿರುತ್ತದೆ. ಮೂಢರಾದ ಜನರ ದೃಷ್ಟಿಯಿಂದ ಮನುಷ್ಯನು ಬದುಕಿರುವವರೆಗೂ ಕರ್ಮವನ್ನು ಮಾಡುತ್ತಲೇ ಇರಬೇಕಾಗಿದೆ. ಕಣ್ಣಿನಿಂದ ನೋಡುವುದು, ಕಿವಿಯಿಂದ ಕೇಳುವುದು, ಮೂಗಿನಿಂದ ಉಸಿರಾಡುವುದು, ಬಾಯಿಯಿಂದ ಮಾತನಾಡುವುದು, ಆಹಾರ ತೆಗೆದುಕೊಳ್ಳುವುದು, ಇದರಂತೆ ಅಧೋದ್ವಾರಗಳಿಂದ ಮಲಮೂತ್ರಗಳನ್ನು ಬಿಡುವುದು, ಈ ಶರೀರ ಕ್ರಿಯೆಗಳನ್ನಂತೂ ಯಾರೆಂದರೂ ಬಿಡುವುದಕ್ಕೆ ಆಗುವ ಹಾಗಿಲ್ಲ. ಆದರೆ ಜ್ಞಾನಿಗಳ ದೃಷ್ಟಿಯಿಂದ ನೋಡಿದರೆ ಶರೀರವಾಗಲಿ ಇಂದ್ರಿಯಗಳಾಗಲಿ ಆತ್ಮನಂತೆ ಸತ್ಯವಾದವುಗಳಲ್ಲ. ಆದ್ದರಿಂದ ಆ ದೃಷ್ಟಿಯಿಂದ ಜ್ಞಾನಿ ಬದುಕಿರುವಾಗಲೂ ಪರಮಾರ್ಥವಾಗಿ ಏನನ್ನೂ ಮಾಡುತ್ತಿರುವುದಿಲ್ಲ, ಶರೀರ ಇಂದ್ರಿಯಗಳ ಮೂಲಕವಾಗಿ ಏನನ್ನೂ ಮಾಡುವುದಿಲ್ಲವೆಂಬುದು ಹಾಗಿರಲಿ, ತನ್ನ ಸ್ವರೂಪದಿಂದಲೂ ಏನನ್ನೂ ಮಾಡುವುದಿಲ್ಲ. ಯಾಕಂದರೆ
ಎರಡನೇ ಅಧ್ಯಾಯದಲ್ಲಿ ಮೊದಲೇ ತಿಳಿಸುವಂತೆ ನಾಲ್ಕನೇ ಅಧ್ಯಾಯದಲ್ಲಿ ವಿಸ್ತರಿಸಿರುವಂತೆ ಆತ್ಮನಲ್ಲಿ ಯಾವ ವಿಚಾರಗಳು ಯಾವ ವಿಕಾರಗಳು ಇರುವುದಿಲ್ಲವೋ ಆದ್ದರಿಂದ ಆತ್ಮನು ಸ್ವತಃ ಯಾವುದೊಂದು ಕ್ರಿಯೆಯನ್ನು ಮಾಡುವಂತಿಲ್ಲ. ಆದ್ದರಿಂದ ಆ ಆತ್ಮನೇ ತಾನೆಂದು ತಿಳಿದುಕೊಂಡಿರುವ ಜ್ಞಾನಿಯು ತನ್ನ ದೃಷ್ಟಿಯಿಂದ ಏನನ್ನೂ ಮಾಡುವುದಿಲ್ಲ, ಮತ್ತೊಬ್ಬರಿಂದಲೂ ಏನನ್ನೂ ಮಾಡಿಸುವುದಿಲ್ಲ. ಇದೇ ಪರಮಾರ್ಥವಾದ ಸನ್ಯಾಸ. ಕಾಷಾಯ ವಸ್ತ್ರವನ್ನು ಧರಿಸಿ ಒಂದಾನೊಂದು ಬಗೆಯ ಯೋಗಾನುಷ್ಠಾನವನ್ನು ಮಾಡುವ ಆಶ್ರಮ ಸನ್ಯಾಸವು ಕೂಡ ಇದಕ್ಕೆ ಹೋಲಿಸಿದರೆ ಗೌಣ ಸನ್ಯಾಸವಾಗುತ್ತದೆ. ಇನ್ನು ಕರ್ಮಯೋಗದಲ್ಲಿರುವ ಫಲತ್ಯಾಗ ರೂಪವಾದ ಸನ್ಯಾಸವು ಇದಕ್ಕೆ ಹೋಲಿಸಿದರೆ ಗೌಣ ಸನ್ಯಾಸವಾಗುವುದೆಂದು ಹೇಳುವುದೇ ಅವಶ್ಯವಿಲ್ಲ. ಪರಮಾರ್ಥ ಸನ್ಯಾಸಿಯನ್ನು ವರ್ಣಿಸಿರುವ ಶ್ಲೋಕವನ್ನು ಇನ್ನು ವಿಪೂರ್ಣವಾಗಿ ವಿಮರ್ಶೆ ಮಾಡೋಣ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶೀ ನವದ್ವಾನೇ ಪುರೇ ದೇಹಿ ನೈವ ಕುರುವನ್ನ ಕಾರಯನ್. ಇಲ್ಲಿ ಜ್ಞಾನಿಯನ್ನು ವಶೀ ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಂಡಿರುವನು ಎಂದು ಕರೆದಿರುವುದನ್ನು ಲಕ್ಷಿಸಬೇಕು. ಸಾಧಕನಾದ ಸನ್ಯಾಸಿಯು ಎಷ್ಟೇ ಪ್ರಯತ್ನ ಮಾಡಲಿ ಇಂದ್ರಿಯಗಳು ಅವನಿಗೆ ಸಂಪೂರ್ಣವಾಗಿ ವಶಕ್ಕೆ ಬಂದಿರುವುದಿಲ್ಲ. ಅವನು ಸ್ವಾಧೀನಕ್ಕೆ ತಂದುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಿರುವುದರಿಂದ ಆ ಸಾಧಕನಿಗೆ ಯತಿ ಯತ್ನವನ್ನು ಮಾಡುವನು ಎಂಬ ಹೆಸರು ಸಲ್ಲುತ್ತದೆ, ಯತಿ ಅಂತೇಳಿ. ಆದರೆ ಜ್ಞಾನಿಯು ಇದಕ್ಕಾಗಿ ಯಾವ ಯತ್ನವನ್ನು ಮಾಡಬೇಕಾಗಿಲ್ಲ. ಅವನು ಕಾಮಿ ಅಲ್ಲ, ಆದ್ದರಿಂದ ಅವನಿಗೆ ಇಂದ್ರಿಯಗಳು ಪೂರ್ಣವಾಗಿ ವಶದಲ್ಲಿರುತ್ತವೆ. ಆದ್ದರಿಂದಲೇ ಅವನು ಎಲ್ಲ ಕರ್ಮಗಳನ್ನು ಮನಸ್ಸಿನಿಂದ ಸಂಪೂರ್ಣವಾಗಿ ಸನ್ಯಾಸ ಮಾಡುವವನಾಗಿರ್ತಾನೆ. ಆದ್ದರಿಂದಲೇ ಅವನು ನವದ್ವಾರದ ಪುರವಾದ ದೇಹದಲ್ಲಿ ಏನನ್ನೂ ಮಾಡದೆ ಬಾಣಿಸಿ ಸುಖವಾಗಿ ಕುಳಿತುಕೊಂಡಿರ್ತಾನೆ. ಹಿಂದಕ್ಕೆ ಬಾಳೆಗಾರರು ಒಂದೊಂದು ಪುರವನ್ನು ಮಾಡಿಕೊಂಡು ಅದರಲ್ಲಿ ತಮಗೆ ಬೇಕಾದ ಸಂಭಾರದಲ್ಲಿ ಕೂಡಿ ಹಾಕಿಕೊಂಡು ಶತ್ರುಗಳು ಬಂದಾಗ ಕೋಟೆ ಬಾಗಿಲುಗಳನ್ನು ಮುಚ್ಚಿಸಿಕೊಂಡು ಒಳಗೆ ತಾವೇ ಆರಾಂಜಿಕೆ ಇಲ್ಲದೆ ಸ್ವಸ್ಥವಾಗಿ ಕುಳಿತುಕೊಂಡಿರುತ್ತಿದ್ದರಂತೆ. ಇದರಂತೆ ಜ್ಞಾನಿಗಳಿಗೆ ಯಾವ ವಿಶೇಷ ರೂಪದ ಶತ್ರುಗಳ ಅಂಜಿಕೆಯಿರುವುದಿಲ್ಲ. ಅವನು 9 ಬಾಗಿಲುಗಳ ಪುರವಾದ ನವದ್ವಾರೇ ಪುರೇ ದೇಹಿ ತನ್ನ ದೇಹದಲ್ಲಿ ಸ್ವಸ್ಥವಾಗಿ ಕುಳಿತಿರ್ತಾನೆ. ಅದ್ಯಾವುದೆಲ್ಲ ನವದ್ವಾರಗಳು ಅಂತ ಕೇಳಿದರೆ 2 ಕಣ್ಣುಗಳು, 2 ಮೂಗಿನ ಹೊಳ್ಳೆಗಳು 4, 1 ಬಾಯಿ 5. ಆಮೇಲೆ 6, 7, 8 ಮೂತ್ರ, ಗುದ ಮತ್ತು ನಾಭಿ. 2 ಕಣ್ಣು, 2 ಕಿವಿಗಳು ಉಂಟಲ್ಲ. 2 ಕಣ್ಣುಗಳು, ನಾಸಿಕ ಮೂಗು, ಬಾಯಿ, 2 ಕಿವಿಗಳು ಮತ್ತು ಗುದದ್ವಾರ ಉಪಸ್ಥ ಅಂದರೆ ಗುಹ್ಯೇಂದ್ರಿಯ ಅಥವಾ ಮೂತ್ರೇಂದ್ರಿಯ, ಅದಾದಮೇಲೆ ನಾಭಿ. ಹೀಗೆ ನವದ್ವಾರಗಳು ಅಂತೇಳಿ ಮೂಗನ್ನು ಒಂದೇ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ, 2 ಮೂಗಿನಲ್ಲಿ 2 ರಂಧ್ರಗಳಿದ್ದರೂ ಕೂಡ. ಹೀಗೆ ನವದ್ವಾರಗಳು, ಹೀಗೆ ಇದರಲ್ಲಿ ಸುಖವಾಗಿರ್ತಾನೆ ಅಂತೇಳಿ. ಯಾರು? ಆತ್ಮನು. ನವದ್ವಾರದ ಪುರವಾದ ಈ ದೇಹ ಮಾನವ ಶರೀರದಲ್ಲಿ ಹಿಂದಕ್ಕೆ ಬಾಳೆಗಾರರು ಒಂದೊಂದು ಪುರವನ್ನು ಮಾಡಿಕೊಂಡು ಅದರಲ್ಲಿ ತಮಗೆ ಬೇಕಾದ ಸಂಭಾರವನ್ನೆಲ್ಲ ಕೂಡಿ ಹಾಕಿಕೊಂಡು ಶತ್ರುಗಳು ಬಂದಾಗ ಕೋಟೆಯ ಬಾಗಿಲುಗಳನ್ನೆಲ್ಲ ಮುಚ್ಚಿಸಿಕೊಂಡು ಒಳಗೆ ತಾವು ಯಾರ ಅಂಜಿಕೆಯೂ ಇಲ್ಲದೆ ಸ್ವಸ್ಥವಾಗಿ ಕುಳಿತುಕೊಂಡಿದ್ದಿರುತ್ತಿದ್ದರಂತೆ. ಇದರಂತೆ ಜ್ಞಾನಿಗೆ ಯಾವ ವಿಷಯ ರೂಪ ಶತ್ರುಗಳ ಅಂಜಿಕೆಯೂ ಇರುವುದಿಲ್ಲ. ಅವನು 9 ಬಾಗಿಲುಗಳ ಪುರವಾದ ತನ್ನ ದೇಹದಲ್ಲಿ ಸ್ವಸ್ಥವಾಗಿ ಕುಳಿತಿರ್ತಾನೆ. ಸಾಮಾನ್ಯನಂತೆ ಅವನ ಮನಸ್ಸು ಹೆಂಡಿರು ಮಕ್ಕಳು ಹೊಲ ಮನೆ ಹಣಕಾಸು ಮುಂತಾದವುಗಳಲ್ಲಿ ಕುಳಿತಿರುವುದಿಲ್ಲ. ಅದು ಆತ್ಮಸಂಸ್ಥವಾಗಿರುತ್ತದೆ, ಆತ್ಮದಲ್ಲಿ ನೆಲೆಯಾಗಿರುತ್ತೆ ಅವನ ಮನಸ್ಸು. ಆದ್ದರಿಂದ ಅವನು ಯಾವ ಕ್ಷೋಭೆಯೂ ಇಲ್ಲದೆ ಸುಖವಾಗಿರುತ್ತಾನೆ. ಯಾವ ವಿಷಯಗಳನ್ನು ದೊರಕಿಸಿಕೊಳ್ಳದೆ ಹೇಡಿಯಂತೆ ನಿರಾಶನಾಗಿ ಮನಸ್ಸಿನಲ್ಲಿ ತಳಮಳಗೊಳ್ಳುತ್ತಾ ಕೂತಿರುವುದಿಲ್ಲ. ತನ್ನೊಳಗಿರುವ ಪರಮಾತ್ಮ ತತ್ವವನ್ನು ಅರಿತವನು ಸರ್ವ ಕಾಮಗಳನ್ನು ಒಮ್ಮೆಗೆ ಅನುಭವಿಸ್ತಾನೆ ಎಂದು ಶ್ರುತಿ ಸಾರ್ತಾ ಇದೆ. ಆದ್ದರಿಂದ ನಿರತಿಶಯವಾದ ಆನಂದವನ್ನು ಅನುಭವಿಸುವ ಸುಖವಾಗಿರುತ್ತಾನೆ. ಈ ಸುಖಕ್ಕಾಗಿ ಅವನು ಮಿಕ್ಕವರಂತೆ ಯಾವ ಕರ್ಮವನ್ನು ಮಾಡಬೇಕಾದದ್ದು ಇರುವುದಿಲ್ಲ. ಯಾರೊಬ್ಬರಿಂದರೂ ಯಾವ ಕರ್ಮವನ್ನು ಮಾಡಿಸಬೇಕಾದ್ದು ಇರುವುದಿಲ್ಲ. ಹೀಗೆಂದು ಮಾತ್ರ ಅವನು ಇಂದ್ರಿಯಗಳನ್ನೆಲ್ಲ ಕಟ್ಟಿಹಾಕಿ ತನ್ನೊಳಗೆ ಏನನ್ನು ಧ್ಯಾನಿಸುತ್ತಾ ಒಂದು ಮೂಲೆಯಲ್ಲಿ ಕುಳಿತಿರುವುದೆಂದು ತಿಳಿಯಬಾರದು. ಅವನು ಸಕಲ ಕರ್ಮಗಳನ್ನು ಮಾಡುತ್ತಿದ್ದರೂ ಯಾವ ಕರ್ಮವನ್ನು ಮಾಡುತ್ತಿಲ್ಲ ಎಂಬ ಅಕರ್ಮ ದರ್ಶನವನ್ನು ಸಂಪಾದಿಸಿಕೊಂಡು ಸುಖವಾಗಿರ್ತಾನೆ. ಅವನ ದೃಷ್ಟಿಯಲ್ಲಿ ಕರ್ಮವೆಂಬುದು ತನಗೆ ಇಲ್ಲವೆಂಬುದಿಷ್ಟೇ ಅಲ್ಲ, ಯಾರೊಬ್ಬರಿಗೂ ನಿಜವಾಗಿ ಕರ್ಮವೆಂಬುದು ಇಲ್ಲ. ಅವನ ದೃಷ್ಟಿಯು ಹೇಗಿರುವುದು ಅಂದರೆ, ನ ಕರ್ತೃತ್ವ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಯಾರೊಬ್ಬರಿಗೂ ಕರ್ತೃತ್ವ ಇಲ್ಲ, ಯಾರೊಬ್ಬರಿಗೂ ಮಾಡಬೇಕಾದ ಕರ್ಮವಿಲ್ಲ, ಯಾರೊಬ್ಬರಿಗೂ ಕರ್ಮದಿಂದ ಪಡೆಯಬೇಕಾದ ವಸ್ತು ಇರುವುದಿಲ್ಲ. ಇಂಥ ಕರ್ಮವನ್ನು ಮಾಡಿದರೆ ಇಂಥ ಫಲವನ್ನು ಈಶ್ವರನು ಹೊಂದುತ್ತಾನೆ ಎಂಬುದೇ ಸುಳ್ಳು. ಪುಣ್ಯಪಾಪಗಳನ್ನು ಮಾಡಿ ಒಳ್ಳೆಯ ಅಥವಾ ಕೆಟ್ಟ ಫಲವನ್ನು ಹೊಂದುತ್ತಾನೆ ಎಂಬುದು ಹೊಂದುತ್ತಾರೆ ಎಂಬುದು ವ್ಯವಹಾರದಲ್ಲಿ ನಾವು ಭಾವಿಸಿರುವುದು ಕೂಡ ಅಜ್ಞಾನದಿಂದ ಆದ ಕೆಳಗಿನ ಮಟ್ಟದಲ್ಲಿ. ನಿಶ್ಚಯವೇನೆಂದರೆ, ಜನರಿಗೆ ಅಜ್ಞಾನದಿಂದ ಆಗಿರುವ ಮೋಹದಿಂದಲೇ ಕ್ರಿಯಾಕಾರಕ ಫಲ ವ್ಯವಹಾರವು ಸತ್ಯವಾಗಿ ತೋರ್ತಾ ಇರ್ತದೆ. ಒಂದು ಹಳ್ಳಿಯಲ್ಲಿ ಮೊಟ್ಟ ಮೊದಲನೆಯ ಸಲಕ್ಕೆ ನಾಟಕ ಪ್ರದರ್ಶನವಾಯಿತು.
ಅದರಲ್ಲಿ ಕೀಚಕನ ವೇಷವನ್ನು ಧರಿಸಿದನು. ದ್ರೌಪದಿಯನ್ನು ಕೀಚಕನು ಕಾಮಮೋಹಿತನಾಗಿ ಅಡ್ಡಗಟ್ಟುತ್ತಿದ್ದುದನ್ನು ಚೆನ್ನಾಗಿ ಅಭಿನಯಿಸಿ ತೋರಿಸ್ತಾ ಇದ್ದ. ಆ ಕಾಲಕ್ಕೆ ನೋಟಕರೊಳಗೆ ಒಬ್ಬ ಸಾಧ್ವಿಯು, ಅಯ್ಯೋ ಹೀಗಾದರೆ ಏನು ಗತಿ, ಆ ಬಡ ಪ್ರಾಣಿಯು ಇತ್ತಲೂ ಹೋಗುವುದಕ್ಕೆ ಬಿಡುವುದಿಲ್ಲ, ಅತ್ತಲೂ ಬಿಡುವುದಿಲ್ವಲ್ಲ, ಈಗ ಆಕೆ ಏನು ಮಾಡಬೇಕು ಎಂದು ಗಟ್ಟಿಯಾಗಿ ಕೂಗಿ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ಲು. ಇದು ನಾಟಕ ಎಂಬುದನ್ನು ಮರೆತು ನಿಜವಾಗಿ ಒಬ್ಬ ಸಾಧ್ವಿ ಮಣಿಯನ್ನು ಆ ತುಂಟನ್ನು ಗೋಳುಗುಟ್ಟಿಸುತ್ತಿದ್ದಾನೆ ಎಂಬ ಭಾವನೆಯು ಆಕೆಗೆ ಬಂದುಬಿಟ್ಟಿತು. ಇದರಂತೆಯೇ ಅಜ್ಞರಾದವರು ತೋರಿಕೆಯ ದೃಶ್ಯಗಳನ್ನೇ ಪರಮಾರ್ಥವನ್ನು ನಂಬಿ ಭ್ರಾಂತಿಯಿಂದ ಇಷ್ಟಪ್ರಾಪ್ತಿಗೂ ಅನಿಷ್ಟ ನಿವೃತ್ತಿಗೂ ಕರ್ಮವನ್ನು ಮಾಡುವುದು ಅವಶ್ಯವೆಂದು ಬಗೆಯುತ್ತಾರೆ. ಮೇಲೆ ಹೇಳಿರುವ ನಾಟಕದಲ್ಲಿ ಮಿಕ್ಕ ನೋಟಕರಿಗೆ ನಾಟಕದ ಕೀಚಕನ ಅಭಿನಯವು ಖಂಡಿತ, ಆದರೂ ಇದು ಬರೀ ಅಭಿನಯವೇ, ಇವನು ನಿಜವಾದ ಕೀಚಕನಲ್ಲ, ಈಕೆಯು ದ್ರೌಪದಿಯೂ ಅಲ್ಲ ಎಂಬ ಅರಿವು ಇತ್ತು. ಆದ್ದರಿಂದಲೇ ಅವರು ಆ ಮಹಿಳೆಯಂತೆ ಭ್ರಾಂತರಾಗಲಿಲ್ಲ. ಕೀಚಕನ ಮತ್ತು ದ್ರೌಪದಿಯ ವೇಷವನ್ನು ಧರಿಸಿದ್ದವರಿಗಂತೂ ಈ ಭ್ರಾಂತಿಗೆ ಎಳ್ಳಷ್ಟೂ ಕಾರಣವಿರಲಿಲ್ಲ. ಕೀಚಕನ ವೇಷದವನಿಗೆ ನನ್ನ ಅಭಿನಯವು ಸಭೆಯವರ ಮೇಲೆ ಇಂತಹ ಪರಿಣಾಮವನ್ನು ಉಂಟು ಮಾಡಿದಲ್ಲ ಎಂದು ಸಂತೋಷವೇ ಆಗಿರಬೇಕು ಅಲ್ವೇ. ಇದರಂತೆ ಜ್ಞಾನಿಗಳ ಮನಸ್ಸುಭಾವವನ್ನು ಅರಿಯಬೇಕು. ಕಣ್ಣು ಮಂಜಾಗಿರುವವರಿಗೆ ಹಗಲೇ ದಾರಿಯಲ್ಲಿರುವ ವಸ್ತುಗಳು ಕಾಣಿಸುತ್ತಿಲ್ಲ, ಅಥವಾ ಹೇಗೋ ಹೇಗೋ ತೋರ್ತಾ ಇರ್ತದೆ. ಆದರೆ ಸರಿಯಾದ ದೃಷ್ಟಿಪಾಠವಿರುವವರಿಗೆ ಸೂರ್ಯನ ಬೆಳಕು ವಸ್ತುಗಳನ್ನು ಇದ್ದಂತೆ ತಿಳಿಸುವುದಕ್ಕೆ ಒಂದು ಅಮೂಲ್ಯವಾದ ಸಾಧನವಾಗಿರುತ್ತದೆ. ಹೀಗೆ ಜ್ಞಾನಿಗಳಿಗೆ ಅಜ್ಞಾನದ ಮೋಹವಿರುವುದೇ ಇಲ್ಲ. ಅವರಿಗೆ ಕ್ರಿಯಾಕಾರಕ ಫಲಗಳ ಸಂಬಂಧವಿಲ್ಲದ ಆತ್ಮನ ಜ್ಞಾನವು ಅತ್ಯಂತ ಸ್ಫುಟವಾಗಿ ಉಂಟಾಗಿ ಬಿಟ್ಟಿರುತ್ತದೆ. ಇಂತಹ ಜ್ಞಾನಿಗಳ ವ್ಯವಹಾರ ಹೇಗಿರುತ್ತದೆ? ತದ್ಬುದ್ಧಯಸ್ತದಾತ್ಮನಸ್ತನ್ನಿಷ್ಠಾಸ್ತತ್ಪರಾಯಣ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಹ. ಅವರು ಈ ಪರಮಾತ್ಮನಲ್ಲಿಯೇ ತಮ್ಮ ಅಂತಃಕರಣವನ್ನು ಇಟ್ಟುಕೊಂಡಿರುವರು. ಅವರಿಗೆ ಮತ್ತೊಂದು ಅರಿವು ಆಗುವುದೇ ಇಲ್ಲ. ಆ ಪರಮಾತ್ಮನೇ ತಮ್ಮ ಆತ್ಮನೆಂದು ಅವರು ಯಾವ ಸಂದೇಹವೂ ಇಲ್ಲದೆ ನಿಶ್ಚಯವಾಗಿ ತಿಳ್ಕೊಂಡಿರುತ್ತಾರೆ. ಆದ್ದರಿಂದ ಅವರು ಮತ್ತೆ ಆ ಕರ್ಮವನ್ನು ಮಾಡದೆ ಆ ಪರಮಾತ್ಮನಲ್ಲಿಯೇ ನೆಲೆ ನಿಂತಿರ್ತಾರೆ. ಆದರೆ ಇಂದು ಹೆಚ್ಚಿನ ಗತಿಯೇ ಇಲ್ಲವೆಂದು ಭಾವಿಸಿ ಆತ್ಮರತಿಯಿಂದಲೇ ಅವರು ಜೀವಿಸುತ್ತಾ ಇರ್ತಾರೆ. ಇಂತಹ ಜ್ಞಾನಿಗಳಿಗೆ ಜ್ಞಾನದ ಮಹಿಮೆಯಿಂದ ಪಾಪ ಪುಣ್ಯದ ಸುಳಿವೇ ಇರುವುದಿಲ್ಲ. ಸಂಸಾರಕ್ಕೆ ಕಾರಣವಾದ ಪುಣ್ಯ ಪಾಪಗಳ ಬಂಧವು ಒಂದಿಷ್ಟು ಅವರಿಗೆ ಇಲ್ಲದ್ರಿಂದ ಅವರು ಅಪುನರಾವೃತ್ತಿಯನ್ನೇ ಹೊಂದುತ್ತಾರೆ. ಮೋಕ್ಷವನ್ನು ಮತ್ತೆ ಹುಟ್ಟದ ಪುನರಾವೃತ್ತಿ ಇಲ್ಲದ ಅಜ್ಞಾನಿಗಳು ಪಾಪಪುಣ್ಯದ ಬಲವಾಗಿ ಮತ್ತೆ ಜನ್ಮವಂತಾಳುವುದಕ್ಕೆ ಸಂಸಾರ ಕಿಳಿಯಬೇಕಾಗಿರುವುದರಿಂದ ಅವರಿಗೆ ಪುನರಾವೃತ್ತಿ ಸದ್ಗತಿಯನ್ನು ಪಡೆದ ಮೇಲೂ ಜನ್ಮವಂತಾಳುವುದಕ್ಕೆ ಮರಳಿ ಬರುವುದು ಉಂಟು. ಆದರೆ ಜ್ಞಾನಿಗಳಿಗೆ ಪರಬ್ರಹ್ಮ ಪ್ರಾಪ್ತಿಯಾದ ಬಳಿಕ ಮತ್ತೆ ಅವರು ಸಂಸಾರಕ್ಕೆ ಬರುವರೆಂಬ ಶಂಕೆಯೇ ಇರುವುದಿಲ್ಲ. ಜ್ಞಾನಿಗಳು ತತ್ವವನ್ನು ಹೇಗೆ ಕಾಣುವರು, ಅದೇ ತತ್ವವು ಅಜ್ಞರಿಗೆ ಹೇಗೆ ಕಾಣುತ್ತಿರುವುದು ಎಂದರೆ, ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವಶ್ವಪಾಕೇ ಚ ಪಂಡಿತಾ ಸಮದರ್ಶಿನಃ. ವಿದ್ಯೆಯಿಂದಲೂ ವಿನಯದಿಂದಲೂ ಕೂಡಿರುವ ಸಾತ್ವಿಕನಾದ ಬ್ರಾಹ್ಮಣನು ಯಾವ ಸಂಸ್ಕಾರವೂ ಇಲ್ಲದ ರಾಜಸ ಪ್ರಾಣಿಯಾದ ಒಂದು ಎತ್ತು, ತಾಮಸವಾದ ಆನೆ, ನಾಯಿ ಮುಂತಾದ ಪ್ರಾಣಿಗಳು ಎಲ್ಲದರಲ್ಲಿಯೂ ಆತನಿಗೆ ಸಮಬುದ್ಧಿಯೇ ಇರ್ತದೆ. ಎಲ್ಲೆಲ್ಲಿಯೂ ವ್ಯಾಪ್ತವಾಗಿರುವ ಒಂದೇ ರೂಪದಲ್ಲಿರುವ ಪರಬ್ರಹ್ಮ ವಸ್ತುವಿಗೆ ಸಮ ಎಂಬ ಹೆಸರು ಜ್ಞಾನಿಗಳಾದವರು ಆ ಸಮ ವಸ್ತುವನ್ನೇ ಎಲ್ಲೆಲ್ಲಿಯೂ ಅಂದರೆ ಕಾಣುತ್ತಿರುವರು. ಬ್ರಾಹ್ಮಣ, ಗೋವು, ಆನೆ, ನಾಯಿ, ಚಂಡಾಲ ಎಲ್ಲರೂ ಸಮವಾಗಿ ಕಾಣುವುದೆಂದರೆ ಏನೆಂಬುದು ಅಜ್ಞರಿಗೆ ತಿಳಿಯುವ ಹಾಗಿಲ್ಲ. ವಿವೇಕಿಯಾದ ಬ್ರಾಹ್ಮಣನಿಗೆ ತೋರಿಸುವ ಗೌರವವನ್ನು ಆನೆ ಮುಂತಾದ ಪ್ರಾಣಿಗಳಿಗೆ ತೋರಿಸಿದರೆ ಅವಕ್ಕೆ ಅದರ ಅರಿವೇ ಆಗುವಂತೆ ಇಲ್ಲವಾದ್ದರಿಂದ ವ್ಯರ್ಥ ಪ್ರಯಾಸವಾಗ್ತದೆ. ಬ್ರಾಹ್ಮಣನನ್ನು ಚಂಡಾಲನನ್ನು ಕಂಡಂತೆ ಕಾಣುವುದಾದರೆ ಅವನಿಗೆ ಅಪಮಾನವನ್ನೇ ಮಾಡಿದಂತೆ ಆಗುತ್ತದೆ. ಹೀಗಿರುವುದರಿಂದ ಇಲ್ಲಿ ಎಲ್ಲರಲ್ಲಿ ಸಮದರ್ಶಿ ಆಗಿರುವುದೆಂದರೆ ಹೇಗೆ? ಕೆಲವರು ಎಲ್ಲವನ್ನೂ ಸಮವಾಗಿ ಕಾಣಬೇಕು ಎಂಬ ವಾದವನ್ನು ಅಕ್ಷರಶಃ ಪಾಲಿಸುವುದಕ್ಕೆ ಹೊರಡುತ್ತಾರೆ. ಅಕ್ಷರಶಃ ಯೋಗ್ಯತೆಗನುಸಾರವಾಗಿ ತಾರತಮ್ಯವನ್ನು ಅರಿತು ಸನ್ಮಾನವನ್ನು ಮಾಡುವುದು ತಪ್ಪಿಂದ ಅವರ ಅಭಿಪ್ರಾಯವಿರಬಹುದೇ ಎಂಬ ಸಂಶಯ ನಮಗೆ ಉತ್ಪನ್ನವಾಗ್ತದೆ. ಜಾತಿ, ಕುಲ ಮುಂತಾದ ವಿಷಯಕ್ಕೆ ಅವರ ಅಭಿಪ್ರಾಯ ಹಾಗೆ ಇದ್ದರೂ ರಾಜಕೀಯದ ತಾರತಮ್ಯಗಳನ್ನು ಮಾತ್ರ ಪಾಲಿಸಬೇಕೆಂದು ಅವರು ಹೇಳ್ತಾ ಇರ್ತಾರೆ. ಅಧಿಕಾರಿ ವರ್ಗದವರಿಗೆ ಹೆಚ್ಚಿನ ಮರ್ಯಾದೆಯನ್ನು ಪ್ರಜೆಗಳು ತೋರಿಸಬೇಕೇ ಬೇಡವೇ ಎಂಬ ವಿಷಯದಲ್ಲಿ ಯಾರಿಗೂ ಮತಭೇದವಿರುವುದಿಲ್ಲ. ಇವರಂತೆ ವಿದ್ಯಾವಿನಯಾದಿಗಳಿಂದ ಉತ್ಕೃಷ್ಟರಾಗಿರುವವರಿಗೆ ಹೆಚ್ಚಿನ ಮನ್ನಣೆಯು ದೊರೆಯತಕ್ಕದ್ದು ಯುಕ್ತವೆಂಬುದು ವಿಚಾರಶೀಲರಿಗೆ ಯುಕ್ತವಾಗಿ ತೋರುತ್ತದೆ. ಇದು ಹೇಗಾದರೂ ಇರಲಿ, ಮನುಷ್ಯನನ್ನು, ಎತ್ತನ್ನು, ನಾಯಿಯನ್ನು ಎಲ್ಲ ಬಗೆಯಿಂದಲೂ ಸಮವಾಗಿ ಕಾಣುವುದಕ್ಕೆ ಆದೀತೆ ಈ ಶ್ಲೋಕದಲ್ಲಿ ಹೇಳಿರುವ ಸಮದೃಷ್ಟಿ ಯಾವುದು ಎಂಬ ಪ್ರಶ್ನೆ ಸಹಜವಾಗಿ ಉತ್ಪನ್ನವಾಗ್ತದೆ. ಇದಕ್ಕೆ ಉತ್ತರವನ್ನು ಆಗಲೇ ಹೇಳಿದ್ದಾಗಿದೆ. ಬ್ರಾಹ್ಮಣಾದಿಗಳಲ್ಲಿ ಕಾಣುವ ಉಪಾಧಿ ಧರ್ಮಗಳನ್ನೇ ಪ್ರಧಾನವಾಗಿ ಕಾಣುತ್ತಾರೆ. ರಾಗದ್ವೇಷಗಳನ್ನು ನಾಶ ಮಾಡುವುದು ಅಂದರೆ ರಾಗದ್ವೇಷಗಳನ್ನು ಮಾಡುತ್ತಿರುವವರು ವಿಷಮದರ್ಶಿಗಳು. ಉಪಾಧಿಯನ್ನು ಅಸಡ್ಡೆ ಮಾಡಿ ಎಲ್ಲಕ್ಕೂ ಆಧಾರನಾಗಿರುವ ಪರಮಾತ್ಮನೇ ಕಾಣುವವರು ಸಮದರ್ಶಿಗಳು. ಇಲ್ಲಿ ಮೇಲ್ಮಟ್ಟದವರನ್ನು ಕೀಳ್ಮಟ್ಟದವರೆಂದಾಗಲಿ, ಕೀಳ್ಮಟ್ಟದವರನ್ನು ಮೇಲ್ಮಟ್ಟದವರೆಂದಾಗಲಿ ತಿಳಿಯುವ ಸಂದರ್ಭವೇನಿರುವುದಿಲ್ಲ. ಜ್ಞಾನಿಗಳ ದೃಷ್ಟಿಯಲ್ಲಿ ಮೇಲು ಕೀಳೆಂಬುವ ಎಂಬುವುಗಳೇ ಇಲ್ಲ.
ಸರ್ವಸಮವಾಗಿರುವ ಬ್ರಹ್ಮವೊಂದೇ ಅವರ ಪರಮಾತ್ಮ ದೃಷ್ಟಿಗೆ ಕಾರಣ ಕಾಣ್ತಾ ಇರ್ತದೆ ಅಂಥೇಳಿ ನಾವು ಇಲ್ಲಿ 36ನೇ ಅಧ್ಯಾಯವನ್ನು ಮುಗಿಸ್ತಾ ಇದ್ದೇವೆ. ಸರ್ವಕರ್ಮ ಸನ್ಯಾಸವು ಸಮದರ್ಶನವು ಅಂತೇಳಿ ಇದು 36ನೇ ಅಧ್ಯಾಯ. ಹರೇ ರಾಮ. ಸರ್ವೇ ಜನಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು. ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಚರಣಾರವಿಂದಾರ್ಪಿತಮಸ್ತು. ಓಂ ತತ್ಸತ್.